ಮೀಗಾ ಕೋರ್ಟ್ ಆದೇಶವನ್ನು ಹೊರಡಿಸಿದೆ. ಮುನಿರತ್ನ ಪೊಲೀಸ್ ಕಸ್ಟಡಿ ಅಂತ್ಯವಾದಂತಹ ಹಿನ್ನೆಲೆಯಲ್ಲಿ ಈಗ ಮುನಿರತ್ನ ಜೈಲು ಪಾಲ್. ಸೆಪ್ಟೆಂಬರ್ 30ರವರೆಗೂ ಮುನಿರತ್ನಗೆ ನ್ಯಾಯಾಂಗ ಬಂಧನ. ಮುನಿರತ್ನ ಜಾಮೀನು ಅರ್ಜಿ ವಿಚಾರಣೆ ನಾಳೆಗೆ ಮುಂದೂಡಿಕೆಯಾಗಿದೆ. ಶಾಸಕ ಮುನಿರತ್ನಗೆ 14 ದಿನ ನ್ಯಾಯಾಂಗ ಬಂಧನ ವಿಧಿಸಿದೆ ಕೋರ್ಟ್. ಪೊಲೀಸ್ ಕಸ್ಟಡಿ ಅವಧಿ ಇವತ್ತಿಗೆ ಅಂತ್ಯವಾದಂತಹ ಹಿನ್ನೆಲೆಯಲ್ಲಿ ಅವರನ್ನು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಯಿತು. ಈಗ ಸೆಪ್ಟೆಂಬರ್ 30ರವರೆಗೆ ಒಟ್ಟು 14 ದಿನ ನ್ಯಾಯಾಂಗ ಬಂಧನಕ್ಕೆ ನೀಡಿ ಕೋರ್ಟ್ ಆದೇಶ ಕೊಟ್ಟಿದೆ. ಮತ್ತೊಂದು ಕಡೆ ಮುನಿರತ್ನ ಜಾಮೀನು ಅರ್ಜಿ ವಿಚಾರಣೆ ನಾಳೆಗೆ ಮುಂದೂಡಿಕೆಯಾಗಿದೆ. ಜಾಮೀನು ಕೋರಿ ಅರ್ಜಿ ಸಲ್ಲಿಸಿದ್ರು ಮುನಿರತ್ನ. ಮುನಿರತ್ನಗೆ ಮಧ್ಯಂತರ ಜಾಮೀನು ನೀಡುವಂತೆ ಮನವಿ ಮಾಡಲಾಗಿತ್ತು. ಮುನಿರತ್ನ ಪರ ವಕೀಲ ಅಶೋಕ್ ಹಾರನಹಳ್ಳಿ ವಾದ ಮಾಡಿದ್ರು. ವಿಚಾರಣೆಗೆ ಈಗ ನಾಳೆಗೆ ವಿಚಾರಣೆಯನ್ನ ಮುಂದೂಡಲಾಗಿದೆ. 82ನೇ ACMM ಕೋರ್ಟ್ ವಿಚಾರಣೆಯನ್ನ ನಾಳೆಗೆ ಮುಂದೂಡಿದೆ. ಮುನಿರತ್ನ ವಿಚಾರಣೆಗೆ ನೋಟಿಸ್ ನೀಡದೆ ಪೊಲೀಸರು ಬಂಧಿಸಿದ್ದಾರೆ. ತಿರುಪತಿಗೆ ಹೋಗುವ ಸಂದರ್ಭದಲ್ಲಿ ಮುನಿರತ್ನ ಅವರನ್ನ ಅರೆಸ್ಟ್ ಮಾಡಲಾಗಿದೆ. ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ನೋಟಿಸ್ ನೀಡಿ ತದನಂತರ ಅವರನ್ನ ಬಂಧಿಸಬೇಕು. ಮಹಾ ಅಪರಾಧ ಮಾಡಿದ್ದಾರೆ ಅನ್ನೋ ರೀತಿ ಮುನಿರತ್ನ ಅವರನ್ನ ಅರೆಸ್ಟ್ ಮಾಡಿದ್ದಾರೆ ಅಂತ ಮುನಿರತ್ನ ಪರ ವಕೀಲ ಅಶೋಕ ಹಾರನಹಳ್ಳಿ ವಾದ ಮಂಡಿಸಿದೆ. ಆಕ್ಷೇಪಣೆಯನ್ನ ಸಲ್ಲಿಸೋದಿಕ್ಕೆ ಅವಕಾಶ ಕೋರಿದಂತಹ SPP ಹಾಗಾಗಿ 82ನೇ ACMM ಕೋರ್ಟ್ ವಿಚಾರಣೆಯನ್ನ ನಾಳೆಗೆ ಮುಂದೂಡಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಒಂದ್ ಕಡೆ ಮುನಿರತ್ನ ಅವರ ಪೊಲೀಸ್ ಕಸ್ಟಡಿ ಅವಧಿ ಮುಕ್ತಾಯ ಆದಂತಹ ಹಿನ್ನೆಲೆಯಲ್ಲಿ 14 ದಿನ ನ್ಯಾಯಾಂಗ ಬಂಧನ ಈಗ ಕೊಟ್ಟಿದೆ ಕೋರ್ಟ್. ಮತ್ತೊಂದ್ ಕಡೆ ಅವರ ಜಾಮೀನು ಅರ್ಜಿಯನ್ನು ನಾಳೆಗೆ ಮುಂದೂಡಲಾಗಿರುವಂತದ್ದು ಏನಾಯ್ತು ಇವತ್ತು ಕೋರ್ಟ್ ಅಲ್ಲಿ? ವೀಣಾ, ಏನು RR ನಗರದ ಶಾಸಕರಾದ ಮುನಿರತ್ನ ವಿರುದ್ಧ ಒಂದು ಜಾತಿ ನಿಂದನೆ ಹಾಗೂ ಬೆದರಿಕೆ, ಜೀವ ಬೆದರಿಕೆ ಪ್ರಕರಣ ದಾಖಲಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ವೈಲಿಕೌಲ್ ಪೊಲೀಸರು ಶನಿವಾರ ಸಂಜೆ ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಭಾನುವಾರ ಬೆಳಗಿನ ಜಾವ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ ಸಂದರ್ಭದಲ್ಲಿ 2 ದಿನಗಳ ಕಾಲ ಅವ್ರನ್ನ ಪೊಲೀಸ್ ಕಸ್ಟಡಿಗೆ ಪಡೆದು ವಿಚಾರಣೆಗೆ ಒಳಪಡಿಸಿದ್ರು. ಅಂದ್ರೆ ಇವತ್ತು ಮಧ್ಯಾಹ್ನದ ವೇಳೆಗೆ ಅವರ ಆ PC ಕಸ್ಟಡಿ ಅವಧಿ ಮುಕ್ತಾಯದ್ರಿಂದ ಕೋರ್ಟ್ ಮುಂದೆ ಹಾಜರುಪಡಿಸ್ತಾರೆ. ಹಾಜರುಪಡಿಸಿದಂತ ಸಂದರ್ಭದಲ್ಲಿ ಮುನಿರತ್ನ ಅವರ ಪರ ವಕೀಲರು ಏನೋ ಒಂದು ಜಾಮೀನು ಅರ್ಜಿಯನ್ನು ಸಲ್ಲಿಸ್ತಾರೆ. ಆ ಸಂಬಂಧಪಟ್ಟಂತೆ ಆ ಹಿರಿಯ ವಕೀಲರು ಮತ್ತೆ ಮಾಜಿ ಅಡ್ವೊಕೇಟ್ ಜನರಲ್ ಆದ ಅಶೋಕ್ ಅರ್ನಳ್ಳಿ ಅವರು ಹಾಜರಾಗಿ ಮಧ್ಯಂತರ ಜಾಮೀನನ್ನ ಕೊಡಬೇಕು, ಇದೊಂದು ಜಾಮೀನು ನೀಡಬಹುದಾದಂತ ಪ್ರಕರಣ ಆಗಿದೆ. ಇಲ್ಲಿ ಎಲ್ಲೊಂದ್ ಕಡೆ ರಾಜಕೀಯ ದುರುದ್ದೇಶದಿಂದ ಅವರು ಅರೆಸ್ಟ್ ಮಾಡಲಾಗಿರುವಂತಹದ್ದು, ಅದು ಸಾಮಾನ್ಯವಾಗಿ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಪ್ರಕಾರ 41A ನೋಟಿಸ್ ಅನ್ನ ನೀಡಿ ಅದಾದ ನಂತರ ವಿಚಾರಣೆಗೆ ಕರಿಬೇಕು, ಅಥವಾ ನೋಟಿಸ್ ನಲ್ಲಿ ಬರಲಿಲ್ಲ ಅಂದ ಸಂದರ್ಭದಲ್ಲಿ ಅವರಿಗೆ ಅರೆಸ್ಟ್ ಮಾಡುವಂತದ್ದಾಗ್ಲಿ ಅಥವಾ ಅವಕಾಶಗಳಿರುವಂತದ್ದು. ಹಾಗೆ ಎಲ್ಲೊಂದ್ರೆ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಅನ್ನ ಇಲ್ಲಿ ಉಲ್ಲಂಘನೆ ಮಾಡಿದ್ದಾರೆ. ಇಲ್ಲಿ ಯಾವ್ದೇ ರೀತಿ ದೊಡ್ಡ ಮಹಾಪರಾಧ ಮಾಡಿದ್ದಾರೆ ಅನ್ನೋ ರೀತಿ ತಿರುಪತಿಗೆ ಹೋಗುವ ಸಂದರ್ಭದಲ್ಲಿ ಮಗ ಮಧ್ಯೆ ಅರೆಸ್ಟ್ ಮಾಡಿರುವಂತದ್ದೇ ಅದು ಸರಿಯಾದಂತ ಕ್ರಮ ಅಲ್ಲ. ಇದು ರಾಜಕೀಯ ದುರ್ದೇಶದಿಂದ ಆಗ್ತಾ ಇರುವಂತದ್ದು. ಹಾಗಾಗಿ ಆ ಜಾಮೀನನ್ನ ನೀಡಬೇಕು, ಅದು ಇವತ್ತೇ ಮಧ್ಯಂತರ ಜಾಮೀನನ್ನ ನೀಡಬೇಕು ಅನ್ನೋ ಮನವಿಯನ್ನು ಕೂಡ ಮಾಡಿದ್ರು ಅಶೋಕ್ ಅರ್ನಳ್ಳಿ ಅವರು. ಈ ಸಂದರ್ಭದಲ್ಲಿ ಈ ಒಂದು ಪ್ರಕರಣಕ್ಕೆ ವಿಶೇಷವಾಗಿ SPP ನೇಮಕ ಆಗಿದ್ದಾರೆ ಪ್ರದೀಪ್ ಅವರು. ಅವರು ಹಾಜರಾಗಿ ಆಕ್ಷೇಪಣೆಯನ್ನು ಸಲ್ಲಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು. ಕನಿಷ್ಠ 8 ದಿನಗಳಾದರೂ ಅವಕಾಶವನ್ನು ಕೊಡಬೇಕು ಅಂತೇಳಿ ಆರಂಭದಲ್ಲಿ ಕೇಳ್ತಾರೆ. ಅದ ನಂತರ ಕೊನೆ ಪಕ್ಷ ನಾಳೆ ನಾವು ಆಕ್ಷೇಪಣೆಯನ್ನು ಸಲ್ಲಿಸ್ತೇವೆ. ಹಾಗಾಗಿ ಆಕ್ಷೇಪಣೆಯನ್ನ ಗಮನಿಸಿ ಅದಾದ ನಂತರ ವಾದ ಪ್ರತಿವಾದವನ್ನು ಆಲಿಸಿದ ನಂತರವಷ್ಟೇ ಜಾಮೀನು ಸಂಬಂಧಪಟ್ಟಂತೆ ಆದೇಶವನ್ನು ಮಾಡಬೇಕು ಹೊರತು ಇವತ್ತು ಮಾಡಬಾರದು ಅನ್ನುವಂಥದ್ದು. ಮತ್ತೆ ಆಕ್ಷೇಪಣೆಗೆ ಕಾಲಾವಕಾಶ ಬೇಕು ಅಂತ ಹೇಳಿ ಮನವಿಯನ್ನ ಮಾಡಿದ್ರು. ಆ ಮನವಿಯನ್ನ ಪುರಸ್ಕಾರ ಮಾಡಿರುವಂಥದ್ದು. ಹಾಗಾಗಿ ಸಾಮಾನ್ಯವಾಗಿ ಇವತ್ತು ಪೊಲೀಸ್ ಕಸ್ಟಡಿಗೆ ಪೊಲೀಸರು ಕೇಳದೆ ಇರೋದ್ರಿಂದ ನ್ಯಾಯಾಂಗ ಬಂಧನಕ್ಕೆ ಅಂದ್ರೆ ಆದೇಶವನ್ನು ಮಾಡಿರುವಂಥದ್ದು. ಸಾಮಾನ್ಯವಾಗಿ 14 ದಿನಗಳ ಕಾಲ ಅಂದ್ರೆ ಸೆಪ್ಟೆಂಬರ್ 30ರವರೆಗೆ ನ್ಯಾಯಾಂಗ ಬಂಧನಕ್ಕೆ ಮುನಿರತ್ನ ಅವ್ರನ್ನ ಆದೇಶ ಮಾಡಿರುವಂಥದ್ದು. ಜೊತೆಗೆ ಅವರ ಜಾಮೀನು ಅರ್ಜಿಯನ್ನು ಸಲ್ಲಿಸಲಾಯಿತು. ಆ ಒಂದು ಜಾಮೀನು ಅರ್ಜಿಯನ್ನು ನಾಳೆಗೆ ವಿಚಾರಣೆಗೆ ಕೈಗೊಳ್ತೇವೆ ಅಂತೇಳಿ ನ್ಯಾಯಾಧೀಶರು ಹೇಳಿರುವಂಥದ್ದು. ಹಾಗಾಗಿ ಇವತ್ತು ಅನಿವಾರ್ಯವಾಗಿ ಮುನಿರತ್ನ ಅವರು ಪರಪ್ನಗ್ರಹಾರ ಕೇಂದ್ರ ಕಾರಾಗೃಹಕ್ಕೆ ಹೋಗಬೇಕಂತ ಅನಿವಾರ್ಯತೆ ಇರುವಂತದ್ದು. ನಾಳೆ ಜಾಮೀನು ವಿಚಾರಣೆಗೆ ಬರ್ತದೆ. ಒಂದು ವೇಳೆ ಜಾಮೀನು ಸಿಕ್ಕಲ್ಲಿ ಅವರು ರಿಲೀಸ್ ಆಗ್ತಾರೆ ಅಥವಾ ಜೈಲಿನಲ್ಲಿ ಮುಂದುವರಿಬೇಕು, ಇನ್ನು ಕೆಲ ದಿನಗಳ ಕಾಲ ಮುಂದುವರಿಬೇಕಂತ ಅನಿವಾರ್ಯತೆ ಇರುವಂತ ಸಾಧ್ಯತೆಗಳಿದೆ. ವೀಣಾ, ಎಸ್ ರಮೇಶ್, ಮತ್ತೊಂದು ಇಲ್ಲಿ ಪ್ರಮುಖವಾದಂತಹ ಅಂಶ ಅಂತಂದ್ರೆ ಮುನಿರತ್ನ ಅವರನ್ನ ಏಕಾಏಕಿ ಅರೆಸ್ಟ್ ಮಾಡಲಾಯಿತು, ಯಾವುದೇ ನೋಟಿಸ್ ಕೊಟ್ಟಿಲ್ಲ, ನೋಟಿಸ್ ಕೊಡದೇನೆ ಅವರನ್ನ ಅರೆಸ್ಟ್ ಮಾಡಲಾಯಿತು ಅನ್ನುವಂಥದ್ದು. ಸೊ ಇದ್ರ ಬಗ್ಗೆ ಕೋರ್ಟ್ ಏನ್ ಅಭಿಪ್ರಾಯ ಪಡ್ತು? ಈ ರೀತಿ ಅರೆಸ್ಟ್ ಮಾಡೋದಕ್ಕೆ ಸಾಧ್ಯತೆ ಇದೆಯಾ?
ವೀಣಾ ಅಂದ್ರೆ ಅವ್ರು ಹೇಳೋ ಪ್ರಕಾರ ಈ ಪ್ರಕರಣದಲ್ಲಿ ಅವರು ತಪ್ಪಿಸ್ಕೊಂಡು ಹೋಗ್ತಾ ಇದ್ದಾರೆ ಅನ್ನುವಂತ ಒಂದು ಕಾರಣಕ್ಕಾಗಿ ಅವ್ರು ಅರೆಸ್ಟ್ ಮಾಡಿದ್ದೇವೆ ಅನ್ನುವಂಥದ್ದು ಪೊಲೀಸರ ಸಮಜಾಯಿಸಿರುವಂತದ್ದು. ಆದ್ರೆ 7 ವರ್ಷಕ್ಕಿಂತ ಕಡಿಮೆ ಶಿಕ್ಷೆ ಇರುವಂತಹ ಪ್ರಕರಣಗಳಲ್ಲಿ ಆರೋಪಿಗಳಿಗೆ ನೋಟಿಸ್ ಅನ್ನ ನೀಡಬೇಕು, ನೋಟಿಸ್ ಅನ್ನ ನೀಡಿ ಅವರ ವಿಚಾರಣೆ ಕಟ್ಟಬೇಕು. ವಿಚಾರಣೆಗೆ ಕರೆದು ಅವ್ರು ಏನಾದ್ರು ವಿಚಾರಣೆ ಸಹಕರಿಸಲಿಲ್ಲ ಅಥವಾ ಸರಿಯಾದಂತ ಮಾಹಿತಿಯನ್ನ ನೀಡಲಿಲ್ಲ ಅಥವಾ ಸಾಕ್ಷಿನಾಶ ಮಾಡ್ತಿದ್ದಾರೆ ಸಂದರ್ಭದಲ್ಲಿ ಮಾತ್ರ ಅರೆಸ್ಟ್ ಮಾಡಲಿಕ್ಕೆ ಅವಕಾಶಗಳಿರುವಂತಹದ್ದು ಸುಪ್ರೀಂ ಕೋರ್ಟ್ ನ ಗೈಡ್ಲೈನ್ಸ್ ಪ್ರಕಾರ. ಆದ್ರೆ ಈ ಪ್ರಕರಣದಲ್ಲಿ ಏಕಾಏಕಿ FIR ನ ದಾಖಲು ಮಾಡ್ತಾರೆ, ನೋಟಿಸ್ ಅನ್ನ ಕೊಡೋದಕ್ಕಿಂತ ಮುಂಚೆಲೇ ಅರೆಸ್ಟ್ ಮಾಡಿದ್ದಾರೆ ಅನ್ನೋದು ವಾದ ಇರುವಂತದ್ದು. ಆ ವಾದವನ್ನ ಆಲಿಸೋಣ. ಅದಕ್ಕೆ ಸಂಬಂಧಪಟ್ಟಂತೆ ಇವರು ಹೋದ್ರೆ SPP ಅವರು ಎಕ್ಸ್ಪ್ಲೇನ್ ಸಲ್ಲಿಸಲಿ. ಆ ಸಂಬಂಧಪಟ್ಟಂತೆ ಜಾಮೀನಿನ ಅರ್ಜಿ ವಿಚಾರಣೆ ಸಂದರ್ಭದಲ್ಲಿ ಎರಡೂ ವಾದವನ್ನ ನ್ಯಾಯಾಧೀಶರು ಆಲಿಸುವಂತಹ ಸಾಧ್ಯತೆಗಳಿರುವಂತದ್ದು. ಹಾಗಾಗಿ ಏನೋ ಸುಪ್ರೀಂ ಕೋರ್ಟ್ ನ ಗೈಡ್ಲೈನ್ ನ ವಯೋಲೇಷನ್ ಮಾಡಿದ್ದಾರೆ ಅನ್ನುವಂಥದ್ದು ಕೇವಲ ಇವತ್ತಷ್ಟೇ ಅಲ್ಲ, ಇಲ್ಲ ಒಂದ್ ಕಡೆ ಅವ್ರನ್ನ ಅರೆಸ್ಟ್ ಮಾಡಿ ನ್ಯಾಯಾಧೀಶರ ಮನೆಗೆ ಕರ್ಕೊಂಡು ಹೋದ ಸಂದರ್ಭದಲ್ಲಿಯೂ ಕೂಡ ಅವರ ಪರ ವಕೀಲರು ಮತ್ತೆ ಮುಂದ್ರತ್ನ ಅವರು ಕೂಡ ಬಗ್ಗೆ ಒಂದು ತಕರಾರನ್ನು ತೆಗೆದಿದ್ರು. ಆದ್ರೆ ವಿಚಾರಣೆಗೆ ಅಗತ್ಯ ಇರೋದ್ರಿಂದ 2 ದಿನಗಳ ಕಾಲ ಅವ್ರನ್ನ ಪೊಲೀಸ್ ಕಸ್ಟಡಿಗೆ ನೀಡಲಾಗಿತ್ತು. ಹಾಗಾಗಿ ನಾಳೆ ಜಾಮೀನು ಅರ್ಜಿ ಏನು ವಿಚಾರಣೆಗೆ ಬರುತ್ತೆ ಆ ಸಂದರ್ಭದಲ್ಲಿ ಇಲ್ಲ ಒಂದ್ ಕಡೆ ಪೊಲೀಸರು ಕಾನೂನಿನ ಗಾಳಿಗೆ ತೂರಿ ಇಲ್ಲರ ಒಂದ್ ಕಡೆ ಒತ್ತಡಕ್ಕೆ ಮಣಿದು ಇವ್ರನ್ನ ಅರೆಸ್ಟ್ ಮಾಡಿದ ಅನ್ನುವಂತ ವಿಚಾರವನ್ನ ಮುಂದ್ರತ್ನ ಪರ ವಕೀಲರು ಒಂದು ವಾದವನ್ನ ಮಂಡಿಸುವಂತ ಸಾಧ್ಯತೆಗಳಿರುವಂತದ್ದು. ಹಾಗಾಗಿ ಅಂತಿಮವಾಗಿ ಈ ಕೇಸಿನ ಒಂದು ಏನೋ ಅಂಶಗಳೇನಿದೆ, ಮೆರಿಟ್ ಗಳೇನಿದೆ, ಆ ಮೆರಿಟ್ ಮೇಲೆ ಮತ್ತೆ ಕಾನೂನು ಅಂಶಗಳನ್ನ ಬಳಕೆ ಮಾಡಿಕೊಂಡು ನಾಳೆ ಮುಂದ್ರತ್ನ ಪರ ವಕೀಲರು ವಾದವನ್ನ ಮಂಡಿಸುವಂತ ಸಾಧ್ಯತೆಗಳಿರುವಂತದ್ದು. ಹಾಗಾಗಿ ಮುಂದ್ರತ್ನ ಅವರಿಗೆ ನಾಳೆ ಬೇಲ್ ಸಿಗುತ್ತಾ ಅಥವಾ ಇನ್ನೊಂದಷ್ಟು ದಿನಗಳ ಕಾಲ ಜೈಲಿನಲ್ಲಿ ಇರಬೇಕಂತ ಅನಿವಾರ್ಯತೆ ಇದೆಯಾ ಅನ್ನುವಂಥದ್ದು ನಾಳೆ ಕೋರ್ಟ್ ನೀಡುವಂತ ಆದೇಶದ ಮೇಲೆ ನಿಂತಿದೆ. ವೀಣಾ, ಥ್ಯಾಂಕ್ ಯು ರಮೇಶ್ ತಮ್ಮ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.